ಕಾರ್ಯಕ್ರಮದ ಪ್ರಾಯೋಜಕರು. ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಕೀಟ ಪೀಡೆ ನಿರ್ವಹಣೆ ನಡೆದು ಬಂದ ದಾರಿನಲ್ಲಿ ನಾವಿದ್ದೀವಿ. ಈಗಾಗಲೇ ಸುಮಾರು 20ನೇ ಶತಮಾನದಲ್ಲಿ ಒಂದು ಕಾಲ್ಭಾಗ ಮುಗಿಸಿದ್ದೀವಿ. ತದನಂತರದ ಭಾಗಕ್ಕೆ ಹೋಗೋಣ. ಇಲ್ಲಿ ಅಗೇನ್ ಮತ್ತೆ ನಮ್ಮ ಭಾರತಕ್ಕೆ ಬರೋಣ. ಭಾರತದಲ್ಲಿ ಅಕೇಷ್ಯಾ ಡೆಕರೆನ್ಸ್ ಅಂತೇಳಿ ಅಥವಾ ವ್ಯಾಟಲ್ ಆಫ್ ಕಾಮರ್ಸ್ ಅಥವಾ ಬ್ಲ್ಯಾಕ್ ವ್ಯಾಟಲ್ ಅಂತೇಳಿ ಒಂದು ಕರೆಯುವಂಥ ಒಂದು ಈ ಒಂದು ಅಲಂಕಾರಿಕ ಗಿಡ, ಇದು ಆಲ್ಮೋಸ್ಟ್ ಪ್ರಪಂಚದಾದ್ಯಂತ ಹರಡಿಕೊಂಡಿದೆ. ಈ ಒಂದು ಅಲಂಕಾರಿಕ ಗಿಡಕ್ಕೆ ಆಗಿನ್ನೂ ನಮ್ಮ ದೇಶದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯನೇ ಇತ್ತು, ಬ್ರಿಟಿಷ್ ಆಳ್ವಿಕೆನೇ ಇತ್ತು. ಬ್ರಿಟಿಷರಿಗೆ ಈ ಒಂದು ಅಲಂಕಾರಿಕ ಗಿಡಗಳು ಭಾಳ ಪ್ರಮುಖವಾಗಿದ್ವು. ಅವರೂ ಸಹ ಈ ಒಂದು ಗಿಡದ ರಕ್ಷಣೆಗೋಸ್ಕರ ಭಾಳ ಆದ್ಯತೆಯನ್ನು ಕೊಟ್ಟಿದ್ದರು. ಆಗ ನಮ್ಮಲ್ಲೂ ಕೂಡ ಭಾಳಷ್ಟು ಏನು ಅಮೇರಿಕನ್ ಎಂಟಮಾಲಜಿಸ್ಟ್ಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾಯಿದ್ರು. ಅದರ ಜೊತೆಗೆ ನಮ್ಮವರು ಕೂಡ ಸ್ಥಳೀಯ ವಿಜ್ಞಾನಿಗಳು ಕೀಟಶಾಸ್ತ್ರದಲ್ಲಿ ಭಾಳಷ್ಟು ಪ್ರಗತಿಯನ್ನು ಸಹ ಹೊಂದಿದ್ದರು. ಅವರೆಲ್ಲರೂ ಸೇರಿಕೊಂಡು ಈ ಒಂದು ಶಲ್ಕ ಕೀಟ ಕಾಟನಿ ಕ್ವಶನ್ ಸ್ಕೇಲ್ ಏನಿದೆ ಇದನ್ನು ನಿರ್ವಹಣೆಗೋಸ್ಕರ ಈ ಕ್ಯಾಲಿಫೋರ್ನಿಯಾ ದೇಶದಿಂದ ಒಂದು ಈ ಒಂದು ರೊಡೇಲಿಯಾ ಕಾರ್ಡಿನಲಿಸ್ ಅಥವಾ ಈ ಗುಲಗಂಜಿ ಹುಳವನ್ನು ತಂದು ನಮ್ಮಲ್ಲಿ ಬಿಡುಗಡೆ ಮಾಡ್ತಾರೆ. ಅದು ಮತ್ತೆ ಭಾಳ ಒಂದು ಪರಿಣಾಮವನ್ನು ನೀಡ್ತದೆ. ಅಂದರೆ ಜೈವಿಕ ನಿಯಂತ್ರಣದಲ್ಲಿ ಸಾಧ್ಯತೆ ಇದೆ ಅನ್ನುವಂಥ ಒಂದು ಶಕ್ತಿಯನ್ನು ಕೀಟವಿಜ್ಞಾನಿಗಳಲ್ಲಿ ಮತ್ತು ಅಥವಾ ಜೀವವಿಜ್ಞಾನಿಗಳಲ್ಲಿ ಒಂದು ಧೈರ್ಯವನ್ನು ತುಂಬುತ್ತದೆ. ಅದೇ ರೀತಿ ನಮಗೆ 1940ರಲ್ಲಿ ಇದು ಒಂದು ಹೊಸ ದಿಶೆಯನ್ನು ಓಪನ್ ಮಾಡಿದಂಥ, ಹೊಸ ದಿಕ್ಕನ್ನು ಬದಲಾಯಿಸಿದಂಥ ಒಂದು ಕಾಲಘಟ್ಟ. ಅದೇನಪ್ಪ ಅಂತಂದರೆ ಗೊಣ್ಣೆ ಹುಳುಗಳ ಜಾತಿಗೆ ಸೇರಿದಂಥ ಈ ಜಪಾನೀಸ್ ಬೀಟಲ್, ಇದನ್ನು ನಾವು ಪ್ರಪ್ರಥಮ ಬಾರಿಗೆ ಈ ಹಾಲು ರೋಗ ಅನ್ನೋ ಒಂದು ಜೈವಿಕ ನಿಯಂತ್ರಣವನ್ನು ಸಾಧಿಸಿದ್ದೀವಿ. ಅದೇನಪ್ಪ ಅಂತಂದರೆ ಈ 1940ರಲ್ಲಿ ಈ ಜಪನೀಸ್ ಬೀಟ್ಲ್ ಏನಿದೆ ಇದ್ರ ಮೇಲೆ ಬರುವಂಥ ಈ ಹಾಲು ರೋಗವನ್ನು ಗುರುತಿಸಲಾಗ್ತದೆ. ಇದನ್ನು ನಾವು ಈ ಹಾಲು ರೋಗದ ಇಂದ ಇದು ಸಾಧ್ಯತೆ ಇದೆ ಅಂತೇಳಿ ಒಂದು ಜೈವಿಕ ನಿಯಂತ್ರಣಕ್ಕೆ ಒಂದು ಪ್ರಮುಖವಾದಂಥ ಒಂದು ಧೈರ್ಯವನ್ನು ತುಂಬತ್ತು ಅಥವಾ ಇಂಬು ಕೊಟ್ಟಂಥ ಒಂದು ನಿದರ್ಶನ ನಮಗೆ 1940ರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇದರ ವಿವರವನ್ನು ನಾವು ನಂತರ ಜೈವಿಕ ನಿಯಂತ್ರಣದ ಇದರಲ್ಲಿ ಭಾಳ ವಿವರವಾಗಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಅದೇ ಒಂದು ಸಂದರ್ಭದಲ್ಲಿ ಹಸಿರು ಜಿಗಿ ಹುಳ ನಿಯಂತ್ರಣ ನಿರೋಧಕ ತಳಿಗಳನ್ನು ಪ್ರಪ್ರಥಮ ಬಾರಿಗೆ ಬಿಡುಗಡೆ ಮಾಡಲಾಗ್ತದೆ. ಅದರಲ್ಲೂ ಪ್ರಮುಖವಾಗಿ ಹತ್ತಿಯಲ್ಲಿ LSS 4F 289F ಈ ಒಂದು ಎರಡು ತಳಿಗಳನ್ನು ಪ್ರಮುಖವಾಗಿ ಈ ಜಿಗಿ ಹುಳ ನಿಯಂತ್ರಕ ಅಥವಾ ನಿರೋಧಕ ತಳಿಗಳು ಅಂತೇಳಿ ಪ್ರಪ್ರಥಮ ಬಾರಿಗೆ ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ವಿಶೇಷವಾಗಿ ಈ ಒಂದು ಕೀಟ ನಿರೋಧಕ ತಳಿಗಳಲ್ಲಿ ಇದು ಒಂದು ಪ್ರಮುಖವಾದಂಥ ಒಂದು ಕಾಲಘಟ್ಟ. ಅದರ ನಂತರ 1941ರಲ್ಲಿ ಎರಡನೇ ಮಹಾಯುದ್ಧ ಆರಂಭವಾಗೋದಕ್ಕಿಂತ ಸ್ವಲ್ಪ ದಿನ ಮೊದಲೇ ಈ ಫ್ರಾನ್ಸ್ ದೇಶದಲ್ಲಿ ಒಂದು ರಾಸಾಯನಿಕ ಆವಿಷ್ಕಾರ ಆಗ್ತದೆ. ಅದೇನಪ್ಪ ಅಂತಂದರೆ ಈ ಎಕ್ಸಾಕ್ಲೋರೋಹೆಕ್ಸೇನ್ HCH ಅಂತೇಳಿ, ನಂತರ ಅದನ್ನು ನಾವು BHC ಅಂತಲೂ ಸಹ ಕರಿತೀವಿ. ಈ ಒಂದು ಕೀಟನಾಶಕಕ್ಕೆ ಇದಕ್ಕೆ ಕೀಟನಾಶಕ ಗುಣ ಇದೆ. ಈ ಒಂದು ರಾಸಾಯನಿಕಕ್ಕೆ ಎಕ್ಸೋಕ್ಲೋರೋಹೆಕ್ಸೇನ್ ಮೊದಲೇ ಇತ್ತು ನಮ್ಮಲ್ಲಿ, ಅದನ್ನು ಮೊದಲೇ ವಿಜ್ಞಾನಿಗಳು ರಾಸಾಯನಿಕ ವಿಜ್ಞಾನಿಗಳು ಕಂಡುಹಿಡಿದಿದ್ರು. ಅದಕ್ಕೆ ಒಂದು ಈ ಕೀಟನಾಶಕ ಗುಣ ಇದೆ ಅನ್ನುವಂಥದ್ದನ್ನು ನಮಗೆ ಫ್ರಾನ್ಸ್ ದೇಶದಲ್ಲಿ ಮತ್ತು ಮೊದಲಿಗೆ ಗುರುತಿಸಲಾಗ್ತದೆ. ಇವುಗಳನ್ನು ಕೂಡ ನಾವು ವಿವರವಾಗಿ ನಮ್ಮ ಕೀಟನಾಶಕಗಳ ವಿಭಾಗಕ್ಕೆ ಹೋದಾಗ ಇನ್ನೂ ಹೆಚ್ಚಿನ ವಿವರವಾಗಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಅದೇ ರೀತಿ 1946ರಲ್ಲಿ ಪ್ಯಾರಾಥಿಯಾನ್ ಅನ್ನುವಂಥ ಒಂದು ಆರ್ಗನೋಫಾಸ್ಫನಿಕ್ ಅಂತಂತಂದರೆ ಫಾಸ್ಫರಸ್ ಮತ್ತು
ಇಂಗಾಲ ಇವೆರಡೂ ಸೇರಿದಂಥ ಈ ಒಂದು ಸಾವಯವ ಕೀಟನಾಶಕಗಳು. ಈ ಪೆರಾಥಿಯಾನ್ ಅನ್ನುವಂಥ ಒಂದು ಕೀಟನಾಶಕದ ಒಂದು ಆವಿಷ್ಕಾರ 1946 ಅದೇ ಸಮಯಕ್ಕೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಈ ಕೃಷಿನಲ್ಲಿ ಈಗಾಗಲೇ ಯುರೋಪ್ ಮತ್ತು ಅಮೇರಿಕಾದ ಆಸ್ಟ್ರೇಲಿಯಾಗಳಲ್ಲಿ ಭಾಳ ವ್ಯವಸ್ಥಿತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸ್ತಾ ಇದ್ದಂಥ DDT ಮತ್ತು HCH ನಮ್ಮ ದೇಶಕ್ಕೂ ಕೂಡ DDT ಮತ್ತು BHC ಪ್ರಮುಖವಾಗಿ ಇವೆರಡು ಕೀಟನಾಶಕಗಳು ನಮ್ಮ ದೇಶದಲ್ಲೂ ಭಾಳ ಭದ್ರವಾದ ಒಂದು ಗುರುತನ್ನು ಹಾಕ್ತವೆ ಅಥವಾ ಗಟ್ಟಿಯಾದ ಗುರುತ ಹೆಜ್ಜೆಗಳನ್ನು ಹಾಕ್ತವೆ. 1946 ಸುಮಾರಿಗೆ ನಮ್ಮ ದೇಶದಲ್ಲೂ 10-15% ಕೀಟ ನಿರ್ವಹಣೆಯಲ್ಲಿ ಇವುಗಳ ಪಾತ್ರ ಭಾಳ ನೋಡಲಿಕ್ಕೆ ನಿರ್ದಿಷ್ಟವಾಗಿ ನಮಗೆ ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಅದೇ ಒಂದು ಸಂದರ್ಭದಲ್ಲೇ ಇನ್ನೊಂದು ಅತ್ಯಂತ ಒಂದು ಪ್ರಮುಖ ಕಾಲಘಟ್ಟ ಏನಂತಂದರೆ ಈ ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಜಾತಿಗೆ ಸೇರಿದಂಥ ಇನ್ನೊಂದು ಬ್ಯಾಸಿಲಸ್ ಪೊಪಿಲ್ಲೆ ಮತ್ತು ಬ್ಯಾಸಿಲಿಯಸ್ ಲೆಂಟಿಯೋಮಾರ್ಬಸ್ ಅನ್ನುವಂಥ ಒಂದು ಈ ಬ್ಯಾಕ್ಟೀರಿಯಾಗಳಿಂದ ದುಂಡಾಣುಗಳಿಂದ ತಯಾರಿಸಿದಂಥ ಒಂದು ಕೀಟನಾಶಕ ಡೂಮ್ ಅನ್ನೋ ಒಂದು ಹೆಸರಿನಲ್ಲಿ ಈ ಜಪನೀಸ್ ಕೀಟ ಅಥವಾ ಗೊಣ್ಣೆ ಹುಳುಗಳ ನಿರ್ವಹಣೆಗೋಸ್ಕರ ಅದರಲ್ಲೂ ಪ್ರಮುಖವಾಗಿ ಟರ್ಫ್ ಗ್ಲಾಸ್ ಲಾನ್ಗಳು ಅಥವಾ ನಮ್ಮ ಕ್ರೀಡಾಂಗಣದ ಹುಲ್ಲು ಹಾಸಿನಲ್ಲಿ ತೊಂದರೆಯನ್ನು ನೀಡ್ತಾ ಇದ್ದಂಥ ಈ ಗೊಣ್ಣೆ ಹುಳುಗಳ ಜಾತಿಗೆ ಸೇರಿದಂಥ ಅಥವಾ ಜಪನೀಸ್ ಬೀಟಲ್ಗಳ ನಿರ್ವಹಣೆಗೋಸ್ಕರ ಈ ಒಂದು ಕೀಟನಾಶಕವನ್ನು ಒಂದು ಜೈವಿಕ ಕೀಟನಾಶಕ ಮೊಟ್ಟ ಮೊದಲ ಬಾರಿಗೆ ಒಂದು ದೇಶದಲ್ಲಿ ದಾಖಲಾತಿಯನ್ನು ರಿಜಿಸ್ಟ್ರೇಷನನ್ನು ಪಡ್ಕೋತದೆ. ಅದು ಡೂಮ್ ಅನ್ನುವಂಥ ಒಂದು ಕೀಟನಾಶಕ. ಅದೇ ಒಂದು ಸಂದರ್ಭದಲ್ಲೇ ಸುಮಾರು ಈ ಕೀಟ ನಿರೋಧಕ ತಳಿಗಳ ಕುರಿತು ಅಥವಾ ಸಸ್ಯಗಳಲ್ಲಿ ಕೀಟ ನಿರೋಧಕತೆ ಇದ್ರ ಬಗ್ಗೆ ಒಂದು ದೊಡ್ಡ ಗ್ರಂಥ ನಮಗೆ ಅಥವಾ ಕೀಟ ವಿಜ್ಞಾನಕ್ಕೆ ಜೀವವಿಜ್ಞಾನಕ್ಕೆ ಅಥವಾ ಸಸ್ಯ ವಿಜ್ಞಾನಕ್ಕೆ ದೊರಕ್ತದೆ. ಅದನ್ನು RH ಪೈಂಟರ್ ಅನ್ನುವಂಥ ಇವರೊಬ್ಬರು ಸಸ್ಯ ಕೀಟ ವಿಜ್ಞಾನಿ. ಇವರು ಸಸ್ಯಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದರು, ಕೀಟಗಳ ಬಗ್ಗೆಯೂ ಕೂಡ ಭಾಳ ಆಳವಾದ ಜ್ಞಾನವನ್ನು ಹೊಂದಿದ್ದರು. ಅವರು ಈ ಒಂದು ಪುಸ್ತಕವನ್ನು ಪ್ರಪಂಚಕ್ಕೆ ಕೊಡ್ತಾರೆ, RH ಪೈಂಟರ್ ಅನ್ನುವಂಥವರು. ಇದು ಒಂದು ಕೀಟ ನಿರ್ವಹಣೆಗೆ ಭಾಳ ಪ್ರಮುಖವಾದಂಥ ಒಂದು ಘಟ್ಟ. ಅದರ ನಂತರ ಈ ಕಾರ್ಬಮೇಟ್ ಕೀಟನಾಶಕದ ಒಂದು ಯುಗ ಆರಂಭ ಆಗ್ತದೆ. ಕೀಟನಾಶಕಗಳಲ್ಲಿ ಹಲವಾರು ಬಗೆಯಾಗಿದೆ, ಆದರೆ ಆ ಕೀಟನಾಶಕಗಳು ಯಾವ್ಯಾವು ಅನ್ನೋದನ್ನು ನಮ್ಮ ಕೀಟನಾಶಕಗಳ ವರ್ಗಕ್ಕೆ ಹೋದಾಗ ನಾವು ಕಲ್ತ್ಕೊಳ್ಳೋಣ. ಬಟ್ ಈ ಕಾಲಘಟ್ಟದಲ್ಲಿ ನಮಗೆ ಈ ಒಂದು ಪ್ರಮುಖ ಘಟ್ಟ ಈ ಕಾರ್ಬಮೇಟ್ ಕೀಟನಾಶಕ ಐಸೋಲ್ಯಾನ್ ಅನ್ನುವಂಥ ಒಂದು ಹೆಸರಿನ ಒಂದು ಕಾರ್ಬಮೇಟ್ ವರ್ಗಕ್ಕೆ ಸೇರಿದಂಥ ಒಂದು ಕೀಟನಾಶಕ ಪ್ರಪಂಚಕ್ಕೆ ಪರಿಚಯ ಆಗ್ತದೆ. ಅದರ ನಂತರ ನಮ್ಮ ದೇಶದಲ್ಲಿ ಸುಮಾರು 1952 ಈ HCH ಅಥವಾ BHCಯನ್ನು ತಯಾರಿಸುವಂಥ ಒಂದು ಕೀಟನಾಶಕ ತಯಾರಿಸುವಂಥ ಕಾರ್ಖಾನೆ ಅಥವಾ ಘಟಕ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಅಲ್ಲಿವರೆಗೂ ನಾವು ವಿದೇಶದಿಂದ ಕೀಟನಾಶಕವನ್ನು ಆಮದು ಮಾಡ್ಕೋತಾ ಇದ್ವಿ. ಆದರೆ 1952 ಈ BHCಯನ್ನು ಸ್ಥಳೀಯವಾಗಿ ನಮ್ಮ ದೇಶಕ್ಕೆ ಬೇಕಾಗುವಂಥ ಕೀಟನಾಶಕವನ್ನು ಭಾರತಕ್ಕೆ ದೇಶಕ್ಕೆ ಬೇಕಾಗುವಂಥ ಕೀಟನಾಶಕವನ್ನು ತಯಾರಿಸುವಂಥ ಒಂದು ಘಟಕ ನಮ್ಮಲ್ಲಿ ರಿಶ್ರಾ ಅನ್ನುವಂಥ ಒಂದು ಪ್ರದೇಶದಲ್ಲಿ ಆರಂಭ ಆಗ್ತದೆ. ಇದೇ ಒಂದು ಸಂದರ್ಭದಲ್ಲೇ ಪ್ರಾಪಂಚಿಕವಾಗಿ ಒಂದು ಹೊಸ ವಿಚಾರ ಉದ್ಭವ ಆಗ್ತದೆ. ಇಷ್ಟರವರೆಗೆ ಯಾವುದೇ ಒಂದು ವಿಧಾನದಿಂದ ಈಗಾಗಲೇ ಸುಮಾರು 15-20 ಹಿಂದೆಯೇ 2-3 ವಿಧಾನಗಳಿಂದ ಕೀಟ ನಿರ್ವಹಣೆ ಸಾಧ್ಯ ಇದೆ, ಅವುಗಳನ್ನು ಸೇರಿಸಿ ಮಾಡ್ಬೋದು ಅನ್ನೋ ಒಂದು ವಿಚಾರ ಬಂದಿತ್ತು ಅಥವಾ ದಾಖಲೆನೂ ಆಗಿತ್ತು. ಆದರೆ ಅದು ಅಷ್ಟು ಮುನ್ನೆಲೆಗೆ ಬಂದಿರಲಿಲ್ಲ. ಆದರೆ 50 ಇದ್ರ ಬಗ್ಗೆ ಭಾಳಷ್ಟು ಪ್ರಪಂಚದಾದ್ಯಂತ ವ್ಯಾಪಕವಾದ ಒಂದು ಚರ್ಚೆ ಆಗುತ್ತೆ.
ಹಲವಾರು ಕೀಟ ನಿರ್ವಹಣಾ ಪದ್ಧತಿಗಳನ್ನು ನಾವು ಸೇರಿಸ್ಕೊಂಡು ಕೀಟ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಚರ್ಚೆ ಶುರುವಾಗ್ತದೆ. ಕ್ಯಾಡ್ಬರೀಸ್ ಕ್ಯಾಡ್ಬರೀಸ್ ಚಾಕ್ಲೇಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ. ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು. ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರೀಸ್ ಸಿದ್ಧ. ಸುಲಭ ದರದಲ್ಲಿ ಉತ್ತಮ ತಳಿಗಿಡ, ಉಚಿತ ಸಲಹಾ ಸೇವೆ, ಕ್ಷೇತ್ರ ಭೇಟಿ. ಸಂಪರ್ಕಿಸಿ 9866836505. ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಫಾರ್ ದ ಫಸ್ಟ್ ಟೈಮ್ ಯು ಕಿಸ್ಡ್. For the first time you stood up. The first time you accepted yourself. For your every first in life, Camco chocolates. ಯಾವಾಗ ಹೀಗೆ ಹಲವಾರು ಕೀಟ ನಿರ್ವಹಣಾ ಪದ್ಧತಿಗಳನ್ನು ಒಟ್ಟಿಗೆ ಸೇರಿಸಿ ನಾವು ಯಾಕೆ ಕೀಟ ನಿರ್ವಹಣೆಯನ್ನು ಸಾಧಿಸಬಾರ್ದು ಅಥವಾ ನಿರ್ವಹಣೆಯನ್ನು ಎಫೆಕ್ಟಿವ್ ಆಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಫಲಪ್ರದವಾಗಿ ಮಾಡ್ಕೋಬೇಕು ಅನ್ನುವಂಥ ಇದರಲ್ಲಿ ಪ್ರಮುಖವಾಗಿ ಈ ಜೈವಿಕ ಮತ್ತು ರಾಸಾಯನಿಕ ಕೀಟ ನಿರ್ವಹಣಾ ಪದ್ಧತಿಗಳನ್ನು ಒಂದು ಗೂಡಿಸಿ ಎರಡನ್ನು ಜೊತೆ ಜೊತೆಯಲ್ಲೇ ತಗೊಂಡು ಹೋಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಚರ್ಚೆ ಶುರುವಾಗ್ತದೆ. ಅದನ್ನು ಪ್ರಯತ್ನ 1952 ನಂತರ ವಿಶ್ವದಾದ್ಯಂತ ಶುರುವಾಗ್ತದೆ. ಅದೇ ಒಂದು ಸಂದರ್ಭದಲ್ಲಿ ಸುಮಾರು 1959 ಪ್ರಪ್ರಥಮ ಬಾರಿಗೆ ಈ ಕೀಟಗಳಲ್ಲಿ ಎಷ್ಟು ದಾಳಿಯಾದರೆ ನಾವು ಕೀಟ ನಿರ್ವಹಣೆಯನ್ನು ತಗೋಬೇಕು, ಯಾವ ಪ್ರಮಾಣದ ಹಾನಿಯಾದರೆ ಅಂದರೆ ಆರ್ಥಿಕ ಹಾನಿಯ ಮಟ್ಟ ಅನ್ನೋ ಒಂದು ಅಥವಾ ಆರ್ಥಿಕ ಹಾನಿಯ ತೊಂದರೆಯ ಮಟ್ಟ ಹಾನಿಯ ಮಟ್ಟ ಅನ್ನೋ ಒಂದು ಕಾನ್ಸೆಪ್ಟ್ ನಮಗೆ ಎಲ್ಲರಲ್ಲೂ ಶುರುವಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಸ್ಮಿತ್ ಅವರಿರ್ಬೋದು, ಸ್ಟರ್ನ್ ಇರ್ಬೋದು, ವ್ಯಾಂಡೆನ್ ಬಾಷ್ ಇರ್ಬೋದು ಅಥವಾ ಆ್ಯಗನ್, ಇವರು ಅತ್ಯಂತ ಪ್ರಮುಖರು ಈ ಒಂದು ಆರ್ಥಿಕ ಹಾನಿಯ ಮಟ್ಟ ಅಥವಾ ಆರ್ಥಿಕ ನಷ್ಟದ ಮಟ್ಟ ಅನ್ನುವಂಥ ಒಂದು ಏನು ಪ್ರತೀತಿ ಅಥವಾ ಒಂದು ಇದನ್ನು ಮುನ್ನೆಲೆಗೆ ತಂದಂಥ ಒಂದು ಪ್ರಮುಖ ಕೀಟ ವಿಜ್ಞಾನಿಗಳು ಅದರಲ್ಲಿ ಪ್ರಮುಖವಾಗಿ ವಿ ಎಂ ಸ್ಟರ್ನ್, ಆರ್ ಎಫ್ ಸ್ಮಿತ್, ಆರ್ ವ್ಯಾಂಡೆನ್ ಬಾಷ್ ಮತ್ತು ಕೆ ಎಸ್ ಏಗನ್, ಇವರು ನಾಲ್ಕರು ಅತ್ಯಂತ ಪ್ರಮುಖ ಕೀಟ ವಿಜ್ಞಾನಿಗಳು. ಈ ಒಂದು ಇದನ್ನು ಅದು 1969 ಅದು ಒಂದು ವ್ಯವಸ್ಥಿತ ಘಟ್ಟಕ್ಕೆ ಬಂದು ಮುಟ್ತದೆ. ಇದೇ ಒಂದು ಸಂದರ್ಭದಲ್ಲಿ ಸಮುದ್ರ ಜೀವ ವಿಜ್ಞಾನಿಯಾದಂಥ ರ್ಯಾಚೆಲ್ ಕಾರ್ಸನ್ ಅನ್ನುವಂಥ ಶ್ರೀಮತಿ ರ್ಯಾಚೆಲ್ ಕಾರ್ಸನ್ ಅನ್ನುವಂಥ ವಿಜ್ಞಾನಿ 1962 ಈ ಅಮೇರಿಕ ದೇಶದಲ್ಲಿ DDTಯನ್ನು ಭಾಳ ವ್ಯಾಪಕವಾಗಿ ಬಳಸೋದ್ರಿಂದ ಆಗ್ತಾ ಇರುವಂಥ ಜೀವ ಪರಿಸರದಲ್ಲಿ ಆಗ್ತಾ ಇರುವಂಥ ನಷ್ಟದ ತೊಂದರೆಯ ಕುರಿತು, ಭವಿಷ್ಯದಲ್ಲ ಉಂಟಾಗಬಹುದಂಥ ನಷ್ಟಗಳ ಕುರಿತು, ಜೈವಿಕ ನಷ್ಟಗಳ ಕುರಿತು ಅಥವಾ ಅದರಿಂದ ಆಗುವಂಥ ತೊಂದರೆಗಳ ಕುರಿತು ಒಂದು ಪುಸ್ತಕವನ್ನು ಹೊರತರ್ತಾರೆ. ಅದಕ್ಕಿಂತ ಮೊದಲೇ ಅವರು ಸಮುದ್ರದ ಕುರಿತು, ಸಮುದ್ರ ಜೀವದ ಕುರಿತು ಭಾಳಷ್ಟು ಪುಸ್ತಕಗಳಿಂದ ಈಗಾಗಲೇ ವಿಶ್ವದಾದ್ಯಂತ ಪ್ರಚಲಿತದಲ್ಲಿದ್ದರು. ಆದರೆ ಅವರು ಇನ್ನೂ ಹೆಚ್ಚು ವಿಜ್ಞಾನಿಗಳ ಮನಸ್ಸಿನಲ್ಲಿ ಅಥವಾ ಸಾಮಾಜಿಕ ಕಳಕಳಿ ಇರುವವರ ಮನಸ್ಸಿನಲ್ಲಿ ಹೆಚ್ಚು ಒಂದು ಧೈರ್ಯವನ್ನು ತುಂಬಿದ್ದು ಅಥವಾ ಹೆಚ್ಚು ಎಲ್ಲರ ಮನಸ್ಸಿನಲ್ಲಿ ಮೂಡಿದ್ದು ಈ ಸೈಲೆಂಟ್ ಸ್ಪ್ರಿಂಗ್ ಅನ್ನುವಂಥ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದಂಥದ್ದು. ಅದು 1962 ಈ ಪುಸ್ತಕ ಬಿಡುಗಡೆ ಮಾಡಿ ಕೆಲವೊಂದಷ್ಟು ಪ್ರಗತಿಪರರು ಅಥವಾ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನು ಉದ್ಯಮಿಕ ರಂಗದಲ್ಲಿ ಪ್ರಗತಿ ಹೊಂದಬೇಕು ಅನ್ನಿರೋರಿಗೆ ಇವರೊಂದು
ಅವರ ದುಶ್ಮನಿಯನ್ನು ಕೂಡ ಇವರು ಕಟ್ಕೋತಾರೆ, ಅವರ ದೃಷ್ಟಿನಲ್ಲಿ ಇವರು ಇದಾಗ್ತಾರೆ. ಆದರೂ ಕೂಡ ಈ ಒಂದು ಪರಿಸರಕ್ಕೋಸ್ಕರ ಇವರು ಬಿಡುಗಡೆ ಮಾಡಿದಂಥ ಕೃತಿ ಸೈಲೆಂಟ್ ಸ್ಪ್ರಿಂಗ್ ಭಾಳಷ್ಟು ಬದಲಾವಣೆಯನ್ನು ತರುತ್ತೆ. ಅದು ನಮ್ಮ ಪ್ರಮುಖವಾಗಿ ನಮ್ಮ ಕೀಟ ವಿಜ್ಞಾನಕ್ಕೆ ಭಾಳ ನೇರವಾದ ಸಂಬಂಧ. ಯಾಕೆ ಅಂತಂದರೆ ಅವರ ನೇರ ಆರೋಪ ನಮ್ಮ DDTಯ ವ್ಯಾಪಕ ಬಳಕೆಯಿಂದ ಪರಿಸರದಲ್ಲಿ ಆಗ್ತಾ ಇರುವಂಥ ಅಸಮತೋಲನ, ಪರಿಸರಕ್ಕೆ ಆಗ್ತಾ ಇರುವಂಥ ಹಾನಿ, ಇದರ ಕುರಿತು ಇರುತ್ತದೆ. ಅದನ್ನು ಕಣ್ತೆರೆಸಿ ಸರ್ಕಾರಗಳ ಕಣ್ತೆರೆಸಿ ಅಥವಾ ಔದ್ಯಮಿಕ ರಂಗದವರ ಕಣ್ತೆರೆಸಿ ಕೀಟನಾಶಕಗಳನ್ನು ಮಿತವಾಗಿ ಬಳಸಬೇಕು ಅನ್ನುವಂಥ ಒಂದು ಇದನ್ನು ಮಾಡ್ತಾರೆ. ಇದು ಈ ಒಂದು ಸ್ಟರ್ನ್ ಸ್ಮಿತ್ ಮತ್ತು ಬಾಷ್ ಹಾಗನ್ ಇವರುಗಳ ಜೊತೆಗೆ ನಮ್ಮ ರಾಚಲ್, ಶ್ರೀಮತಿ ರಾಚಲ್ ಕಾರ್ಸನ್ ಇವರ ಒಂದು ಈ ಪುಸ್ತಕ ನಮ್ಮಲ್ಲಿ ಸಮಗ್ರ ಪೀಡೆ ನಿರ್ವಹಣೆ ಅನ್ನುವುದಕ್ಕೆ ಒಂದು ಮುನ್ನುಡಿಯನ್ನು ಹೇಳ್ತದೆ ಇವರ ಒಂದು ಕೃತಿ. ಇವತ್ತೇನಾದರೂ ನಮ್ಮಲ್ಲಿ ಹಲವಾರು ಕೀಟಗಳಿಗೆ ನಾವು ವ್ಯವಸ್ಥಿತವಾಗಿ ಹಲವಾರು ಬೆಳೆಗಳಲ್ಲಿ ನಾವು ವ್ಯವಸ್ಥಿತವಾದ ಸಮಗ್ರ ಪೀಡೆ ನಿರ್ವಹಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಪರಿಸರಕ್ಕೆ ಅತ್ಯಂತ ಕಡಿಮೆ ಪ್ರಮಾಣದ ತೊಂದರೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ರಾಚಲ್ ಅಥವಾ ಅವರಿಗೆ ಸಲ್ಲಬೇಕಾದಂಥ ಗೌರವ ಅಂದರೆ ಅತಿ ಹೆಚ್ಚಿನ ಗೌರವ ನಮ್ಮ ಶ್ರೀಮತಿ ರಾಚಲ್ ಕಾರ್ಸನ್, ಅದರ ಜೊತೆಗೆ ಈ ಕೀಟ ತಜ್ಞರಾದಂಥ ಸ್ಟರ್ನ್ ಇರ್ಬೋದು, ಸ್ಮಿತ್ ಇರ್ಬೋದು, ವ್ಯಾಂಡನ್ ಬಾಸ್ಚ್ ಇರ್ಬೋದು, ಮತ್ತು ಇನ್ನೂ ಹಲವರಿಗೂ ಸಲ್ಲುತ್ತೆ. ಅದರಲ್ಲಿ ಪ್ರಮುಖರು ಶ್ರೀಮತಿ ರಾಚಲ್ ಕಾರ್ಸನ್ ಅಂತೇಳಿ ನನ್ನ ಒಂದು ಅಭಿಮತ. ಅದೇ ಒಂದು ಸಂದರ್ಭದಲ್ಲಿ ಅದರ ನಂತರ ಈ ಜೈವಿಕ ನಿಯಂತ್ರಣಗಳ ಕುರಿತು ಪಾಲ್ ಡಿ ಬಾಚ್ ಅನ್ನುವಂಥ ಒಬ್ಬ ಕೀಟ ವಿಜ್ಞಾನಿ ಒಂದು ಪ್ರಮುಖ ಗ್ರಂಥವನ್ನು ಹೊರತರ್ತಾರೆ. ಅವರು ಪ್ರಪಂಚದಾದ್ಯಂತ ಈ ಜೈವಿಕ ಕೀಟ ನಿರ್ವಹಣೆಗಳಲ್ಲಿ ಎಲ್ಲೆಲ್ಲಿ ನಾವು ಒಂದು ಸಾಧನೆಯನ್ನು ಮಾಡಿದ್ದೀವಿ ಅಥವಾ ಒಂದು ವ್ಯವಸ್ಥಿತವಾಗಿ ಕೀಟಗಳನ್ನು ಜೈವಿಕ ರೀತಿಯಲ್ಲಿ ಜೈವಿಕ ಅಂಶಗಳನ್ನು ಉಪಯೋಗಿಸಿ ಪರತಂತ್ರ ಜೀವಿಗಳು, ಪರಭಕ್ಷಕಗಳು ಮತ್ತು ರೋಗಗಳು ಜೈವಿಕ ಕೀಟ ನಿಯಂತ್ರಣ ಸಾಧ್ಯ ಇದೆ ಎಂಬ ನಿದರ್ಶನಗಳನ್ನು ಬಳಸಿಕೊಂಡು ಅವರು ಈ ಪುಸ್ತಕಗಳನ್ನು ಒಂದು ದಾಖಲಾತಿಯನ್ನು ಮಾಡ್ತಾರೆ. ಮತ್ತು ಅವುಗಳನ್ನು ಬಳಸಬೇಕಾದ್ರೆ ಯಾವ ಕ್ರಮಗಳನ್ನು ಅನುಸರಿಸಬೇಕು, ಏನು ತೊಂದರೆಗಳಿದ್ದಾವೆ, ಏನು ಅವುಗಳಿಂದ ಆಗುವಂಥ ಲಾಭಗಳೇನು, ಅವುಗಳನ್ನು ಬಳಸಬೇಕಾದ್ರೆ ಏನು ಎಚ್ಚರಿಕೆಗಳನ್ನು ನಾವು ತಗೋಬೇಕು ಅನ್ನುವುದನ್ನು ಭಾಳ ವಿಶದವಾಗಿ ಪ್ರಪ್ರಥಮ ಬಾರಿಗೆ ಒಂದು ಪುಸ್ತಕ ರೂಪದಲ್ಲಿ ಹೊರತರ್ತಾರೆ. ಅದರ ಪ್ರಮುಖವಾಗಿ ಕೀಟಗಳ ನಿರ್ವಹಣೆ ಮತ್ತು ಕಳೆಗಳ ನಿರ್ವಹಣೆ ಜೈವಿಕ ವಿಧಾನದಿಂದ ಅನ್ನುವಂಥ ಒಂದು ಈ ಪುಸ್ತಕವನ್ನು ಇವರು 1964 ತರ್ತಾರೆ. ತದನಂತರ ಸಮಗ್ರ ಪೀಡೆ ನಿರ್ವಹಣೆ ಕುರಿತು ಭಾಳಷ್ಟು ಚರ್ಚೆಗಳು ಮುಂದೆ ಬರ್ತವೆ. ಅದೇ ಒಂದು ಸಂದರ್ಭದಲ್ಲಿ ಮುನ್ನೆಲೆಗೆ ಬರುವಂಥ ಭಾಳಷ್ಟು ಕೀಟ ವಿಜ್ಞಾನಿಗಳು ಅಥವಾ ಪರಿಸರ ವಿಜ್ಞಾನಿಗಳು ಅಂತಂದರೆ ಡಾಕ್ಟರ್ RL ಕ್ಲಾರ್ಕ್ ಇರ್ಬೋದು, PW ಗೇರ್ ಇರ್ಬೋದು, RD ಹ್ಯೂಗ್ಸ್ ಇರ್ಬೋದು, RF ಮೋರೆಸ್ ಇರ್ಬೋದು, ಇವರೆಲ್ಲರೂ ಭಾಳಷ್ಟು ಈ ಒಂದು ಪರಿಸರ ಸಮತೋಲನಕ್ಕೋಸ್ಕರ ಹೋರಾಡಿ ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ನಮ್ಮ ಸಮಗ್ರ ಪೀಡೆ ನಿರ್ವಹಣೆ ಅವಶ್ಯಕತೆ ಇದೆ ಎನ್ನುವಂಥ ಒಂದು ವಾದವನ್ನು ಮುಂದಿಟ್ಟು ಸಮಗ್ರ ಪೀಡೆ ನಿರ್ವಹಣೆಗೆ ಒಂದು ಭದ್ರ ಬುನಾದಿ ಅಂತ ಒದಗಿಸ್ಕೊಟ್ಟಂಥ ಒಂದು ಪ್ರಮುಖ ವಿಜ್ಞಾನಿಗಳು. ಅದೇ ಇವರ ಒಂದು ಹಿನ್ನೆಲೆಯಲ್ಲಿ 1969 ಅಮೇರಿಕಾದ ರಾಷ್ಟ್ರೀಯ ವಿಜ್ಞಾನ ಅಕ್ಯಾಡೆಮಿ ಅನ್ನುವಂಥ ಒಂದು ಸಂಸ್ಥೆಯನ್ನು ಅಮೇರಿಕಾ ದೇಶ ಹುಟ್ಟಾಗ್ತದೆ. ಆ ಸಂಸ್ಥೆ ಈ ಸಮಗ್ರ ಪೀಡೆ ನಿರ್ವಹಣೆ ಅನ್ನುವಂಥ ಒಂದು ಪದವನ್ನು ಹುಟ್ಟು ಹಾಕ್ತದೆ ಅಥವಾ ಒಂದು ಏನು ಈ ಒಂದು ಟೈಟಲನ್ನು ನೀಡುತ್ತದೆ ಈ ಪೀಡೆ ನಿರ್ವಹಣೆಯಲ್ಲಿ. ಅದಕ್ಕೆ ಪೀಡೆ ನಿರ್ವಹಣೆಗೆ ಸಮಗ್ರ ಪೀಡೆ ನಿರ್ವಹಣೆ ಅನ್ನುವಂಥ ಒಂದು ಹೊಸ ಪದವನ್ನು ಪದಪುಂಜವನ್ನು ಈ ರಾಷ್ಟ್ರೀಯ ವಿಜ್ಞಾನ ಅಕ್ಯಾಡೆಮಿ ಅಮೇರಿಕಾ ದೇಶದ ರಾಷ್ಟ್ರೀಯ ವಿಜ್ಞಾನ ಅಕ್ಯಾಡೆಮಿ 1960 ನೀಡ್ತದೆ. ಅದರ ನಂತರ ರಾಚಲ್ ಕಾರ್ಸನ್ ಅವರ ಪುಸ್ತಕದ ಪ್ರಭಾವ ಮತ್ತು ಅವರು
ಜಗತ್ತಿನ ಇತರರ ಕಣ್ ತೆರೆಸದರ ಪರಿಣಾಮವಾಗಿ 1970s ಪ್ರಪಂಚದ ಆದ್ಯಂತ ಪ್ರಮುಖವಾಗಿ ಪ್ರಪ್ರಥಮವಾಗಿ ಅಮೇರಿಕಾದ್ಯಂತ ನಂತರ ಆಸ್ಟ್ರೇಲಿಯಾ ಮತ್ತು ಯುರೋಪ್ಗಳಲ್ಲಿ ಈ DDT ಅನ್ನುವಂಥ ಒಂದು ಕೀಟನಾಶಕವನ್ನು ಕೃಷಿಯಲ್ಲಿ ಬಳಸೋದನ್ನು ಸಂಪೂರ್ಣವಾಗಿ ನಿಷೇಧಿಸ್ತಾರೆ. ಇದು 1970s ಆರಂಭವಾಗಿ ಕ್ರಮೇಣ ಒಂದೊಂದು ರಾಜ್ಯ, ಒಂದೊಂದು ಕೌಂಟಿ, ಈ ರೀತಿ ಒಂದೊಂದು ಪ್ರದೇಶ, ಹೀಗೆ ಕ್ರಮೇಣ ಒಬ್ಬರನ್ನು ನೋಡಿ ಇನ್ನೊಬ್ಬರು ಅವ್ರು ಮಾಡ್ತಾಯಿದ್ದಾರೆ, ನಾವು ಇದನ್ನು ಮಾಡಬೇಕು ಅನ್ನೋ ಒಂದು ಇದು ಶುರುವಾಗ್ತದೆ. ಅದು 1970s ಒಂದು ದಶಕದ ಪೂರ್ತಿ ನಡೆದಂಥ ಒಂದು ಪ್ರಮುಖ ಕಾರ್ಯಕ್ರಮ. ಅದರ ಆರಂಭ 1970s ಆಯಿತು. ಅದು ಮೊದಲ ಅದಕ್ಕೆ ಅದನ್ನು ಯಾಕೆ ಬ್ಯಾನ್ ಮಾಡ್ತಾರೆ ಅಥವಾ ಅದರ ಬಳಕೆಯನ್ನು ನಿರ್ಬಂಧಿಸ್ತಾರೆ ಕೃಷಿನಲ್ಲಿ ಮತ್ತು ಇತರೆ ನಮ್ಮ ಸಾಮಾಜಿಕ ಅಥವಾ ಆರೋಗ್ಯದ ಇದರಲ್ಲಿ ಬಳಕೆಗೆ ಅದನ್ನು ಯಾಕೆ ಇದು ಮಾಡ್ತಾರೆ ಅನ್ನೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಮೊದಲನೇದು ರಾಚಲ್ ಕಾರ್ಸ್ ಅವ್ರನ್ನ ಹೇಳ್ತಂದು ಪರಿಸರದಲ್ಲಿ ಆಗುವಂಥ ಅಸಮತೋಲನ ಮತ್ತು ಅದರ DDT ಹಲವಾರು ಶೇಷಾಂಶಗಳು ಜೀವ ಸಂಕುಲಗಳಲ್ಲಿ ಸೇರಿಕೊಂಡು ಅದರ ಗಾತ್ರ ಹೆಚ್ಚಾಗ್ತಾ ಹೋಗಿ ಅದು ತೊಂದರೆ ಇಡೀ ಜೀವ ಸಂಕುಲಕ್ಕೆ ಪ್ರಪಂಚದಾದ್ಯಂತ ಇರುವಂಥ ಎಲ್ಲ ವಿಧದ ಜೀವ ಸಂಕುಲಕ್ಕೆ ಅದು ಒದಗು ಮಾಡ್ತಾ ಇರುವಂಥ ತೊಂದರೆ ಅದರಿಂದ ಆಗ್ತಿರೋದು. ಜೊತೆಗೆ ಹಲವಾರು ಕೀಟಗಳು ಈಗಾಗಲೇ 20-25 1915ರ ನಂತರ ಅದರ ಕೃಷಿ ಬಳಕೆಯಲ್ಲಿ ಅದು ಭಾಳ ವ್ಯಾಪಕವಾಗಿ ಬಳಸ್ತಾ ಬಂತು. ಅಲ್ಲಿಂದ 20-25 ಅಥವಾ 50 ಅದರ ವ್ಯಾಪಕ ಬಳಕೆಯಿಂದ ಹಲವಾರು ಕೀಟನಾಶಕಗಳು DDT ಅನ್ನೋ ಒಂದು ಕೀಟನಾಶಕಕ್ಕೆ ನಿರೋಧಕತೆಯನ್ನು ಸಹ ಬೆಳೆಸ್ಕೊಂಡಿದ್ದವು. ಈ ಎಲ್ಲ ಕಾರಣಗಳಿಂದಾಗಿ 70s ನಂತರ ನಿಧಾನವಾಗಿ ಅದರ ಏನು ಬಳಕೆ ವ್ಯವಸ್ಥಿತವಾಗಿ ನಮ್ಮಲ್ಲಿ ನಿಂತು ಹೋಯಿತು. 1970s ಇದು ಅಮೇರಿಕದಲ್ಲಿ ಮೊದಲ ಆರಂಭವಾದರೆ ಭಾರತದಲ್ಲಿ ಅದರ ನಿರ್ಬಂಧ 1995 ಆಯಿತು. ಕೃಷಿಯಲ್ಲಿ 1992-93 ನಮ್ಮ ದೇಶದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿಯೂ ಸಹ ಅದನ್ನು 1997 ಸಂಪೂರ್ಣವಾಗಿ ಅದನ್ನು ನಿರ್ಬಂಧಿಸುವಂಥ ವ್ಯವಸ್ಥೆ ಆಯಿತು, ಕಟ್ಟಕಡೆಯದಾಗಿ ನಮ್ಮಲ್ಲೇ ಆಯಿತು. ಇದು ಒಂದು ಪ್ರಮುಖ ಘಟ್ಟ ಕೀಟ ನಿರ್ವಹಣೆಯಲ್ಲಿ ಆಗುವಂಥ ಒಂದು ಪ್ರಮುಖ ಘಟ್ಟ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್. ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.